ಕೆಂಪೇಗೌಡ ಪ್ರತಿಮೆ ಅನಾವರಣದ ವೇಳೆ ದೇವೇಗೌಡರನ್ನ ಕಡೆಗಣನೆ ಮಾಡಲಾಗಿದೆ ಆಹ್ವಾನ ಮಾಡದಿರುವುದು ಸಮಸ್ತ ಕನ್ನಡಿಗರಿಗೆ ಮಾಡಿದ ಅಪಮಾನ ಕಾಮಗಾರಿಗೆ ಅಡಿಗಲ್ಲು ಹಾಕುವಾಗ ದೇವೇಗೌಡರನ್ನ ಆಹ್ವಾನಿಸಲಾಗಿತ್ತು ಆದರೆ ಪ್ರತಿಮೆ ಉದ್ಘಾಟನೆ ಮಾಡುವ ವೇಳೆ ಅವರಿಗೆ ಆಹ್ವಾನವನ್ನು ನೀಡಲಿಲ್ಲ ಇವತ್ತು ಬೆಂಗಳೂರಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿತ್ತು ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಆದರೆ ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನು ಕಡೆಗಣನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡದಿರೋದು ಸಮಸ್ತ ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಜೆ ಡಿ ಎಸ್ ಟ್ವೀಟ್ ಮೂಲಕ ಸರಣಿ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದೆ ಏನು ಈ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕಾಮಗಾರಿಗೆ ಅಡಿಗಲ್ಲು ಹಾಕುವಾಗ ದೇವೇಗೌಡರನ್ನ ಆಹ್ವಾನಿಸಿದ್ರು ಅದೇ ಪ್ರತಿಮೆ ಲೋಕಾರ್ಪಣೆ ಮಾಡೋ ಸಮಾರಂಭಕ್ಕೆ ಮಾಜಿ ಪ್ರಧಾನಿಯನ್ನು ಆಹ್ವಾನಿಸಿಲ್ಲ ಸ್ಥಳೀಯ ಮಟ್ಟದ ಕಾರ್ಯಕ್ರಮ ಆಗಿದ್ರೆ ಯಾರೂ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡ್ತಿರಲಿಲ್ಲ ನಾಡಪ್ರಭುಗಳ ಪ್ರತಿಮೆ ಅನಾವರಣಕ್ಕೆ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳನ್ನು ಕರೆಯಬೇಕಿತ್ತು ಎನ್ನುವಂಥದ್ದನ್ನು ಟ್ವೀಟ್ ಮೂಲಕ ಜೆ ಡಿ ಎಸ್ ಇದೀಗ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ರಾಜಕೀಯ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಕಡೆಗಣಿಸಲಾಗಿದೆ ಇವತ್ತು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಆಯಿತು ಉದ್ಘಾಟನೆ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನು ಆಹ್ವಾನಿಸಲಿಲ್ಲ ಹೀಗಾಗಿ ಇದು ರಾಜಕೀಯ ರಾಜಕೀಯ ಕಾರಣದಿಂದ ಮಾಜಿ ಪ್ರಧಾನಿಗಳನ್ನು ಕಡೆಗಣಿಸಿದ್ದಾರೆ ಅಂತ ಜೆ ಡಿ ಎಸ್ ಪಕ್ಷ ಸರಣಿ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದೆ ಇದನ್ನು ಬಿ ಜೆ ಪಿ ಕಾರ್ಯಕ್ರಮದಂತೆ ನಡೆಸಿದ್ದಾರೆ ನೀವು ಗಮನಿಸಬಹುದು ಕೆಂಪೇಗೌಡರು ಯಾರೊಬ್ಬರಿಗೆ ಮಾತ್ರ ಸೀಮಿತ ಅಲ್ಲ ಅವರು ಬೆಂಗಳೂರನ್ನ ಕಟ್ಟಿದಂಥವರು ಕೆಂಪೇಗೌಡರನ್ನ ಪ್ರಧಾನಿ ಮೋದಿ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ಚುನಾವಣೆ ಹತ್ತಿರದಲ್ಲಿಟ್ಕೊಂಡು ಬಿ ಜೆ ಪಿಯವರು ಅವರು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಮೋದಿಯವರನ್ನ ರಾಜ್ಯ ಬಿಜೆಪಿ ಸರ್ಕಾರ ದಾರಿ ತಪ್ಪಿಸಿದೆ ಅಂತ ಸರಣಿ ಟ್ವೀಟ್ಗಳ ಮೂಲಕ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ಪಕ್ಷ ಆಕ್ರೋಶವನ್ನು ಹೊರಹಾಕಿದೆ ಬಿಜೆಪಿ ಎಲ್ಲವನ್ನ ಮರೆತು ಕನ್ನಡಿಗರನ್ನು ಅವಮಾನಿಸಿದೆ ಎನ್ನುವಂಥದ್ದನ್ನು ಜೆ ಡಿ ಎಸ್ ಟ್ವೀಟ್ ಮೂಲಕ ತಿಳಿಸಿದೆ ಇವತ್ತು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕಡೆಗಣನೆ ಮಾಡಲಾಗಿದೆ ಎನ್ನುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಆಹ್ವಾನ ಮಾಡದಿರೋದು ಸಮಸ್ತ ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತ ಇದೀಗ ಜೆ ಡಿ ಎಸ್ ಸರಣಿ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದೆ ಏನು ಈ ಪ್ರತಿಮೆ ಅನಾವರಣಕ್ಕೂ ಮುಂಚೆ ಅಂದರೆ ಕಾಮಗಾರಿ ಪ್ರಾರಂಭವಾಗುವಾಗ ಅಡಿಗಲ್ ಹಾಕ್ತಾರಲ್ಲ ಆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಗೌಡ ಅವರನ್ನು ಆಹ್ವಾನಿಸಲಾಗಿತ್ತು ಆದರೆ ಪ್ರತಿಮೆ ಲೋಕಾರ್ಪಣೆ ಮಾಡಿಸೋ ಸಮಾರಂಭಕ್ಕೆ ಇವರಿಗೆ ಆಹ್ವಾನವನ್ನು ನೀಡಿಲ್ಲ ಇದು ಸಾಕಷ್ಟು ಜನಾಕ್ರೋಶಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಸರಣಿ ಟ್ವೀಟ್ ಮೂಲಕ ಜೆ ಡಿ ಎಸ್ ಆಕ್ರೋಶವನ್ನು ಹೊರಹಾಕಿದೆ ಅಷ್ಟೇ ಅಲ್ಲದೆ ರಾಜಕೀಯ ಕಾರಣಕ್ಕೆ ಮಾಜಿ ಪ್ರಧಾನಿಗಳನ್ನು ಕಡೆಗಣಿಸಿದ್ದಾರೆ ಎನ್ನುವಂಥದ್ದನ್ನು ಜೆ ಡಿ ಎಸ್ ಟ್ವೀಟ್ ಮೂಲಕ ಹೇಳಿದೆ ಇದನ್ನು ಬಿ ಜೆ ಪಿ ಕಾರ್ಯಕ್ರಮದಂತೆ ನಡೆಸಿದ್ದಾರೆ ಅಂತ ಜೆಡಿಎಸ್ ಡಿ ಎಸ್ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಪ್ರಧಾನಿ ಮೋದಿ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ಚುನಾವಣೆ ಹತ್ತಿರದಲ್ಲಿಟ್ಕೊಂಡು ಪ್ರತಿಮೆ ಅನಾವರಣವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಮೋದಿ ಅವರನ್ನ ರಾಜ್ಯ ಬಿ ಜೆ ಪಿ ಸರ್ಕಾರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದೆ ಬಿ ಜೆ ಪಿ ಎಲ್ಲರನ್ನ ಮರೆತು ಕನ್ನಡಿಗರನ್ನ ಅಪಮಾನಿಸಿದೆ ಅಂತ ಸರಣಿ ಟ್ವೀಟ್ಗಳ ಮೂಲಕ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ಆಕ್ರೋಶವನ್ನು ಹೊರಹಾಕಿದೆ